ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಎತ್ತು ಮಲ್ಲಪ್ಪ ಚೇತನವರು. ಈ ಸಂದರ್ಭದಲ್ಲಿ ಆಲ್ರೆಡಿ ಈ ಒಂದು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ 72ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು. ಈಗಾಗಲೇ ಗ್ಯಾರಂಟಿ ಬಗ್ಗೆ ಎಲ್ಲ ಕಡೆ ಸಮಸ್ಯೆಗಳು ವ್ಯಕ್ತ ಆಗ್ತಾಯಿದ್ದವು. ಅದು ಕಟ್ ಮಾಡೋಣ, ಇದನ್ನು ಕಟ್ ಮಾಡೋಣ, ಏನೇನು ಚರ್ಚೆ ನೋಡಿದ್ದು. ಅದರಲ್ಲೂ ಮಂತ್ರಿಗಳು ಅಂದರೆ ಸಚಿವರು ವಿರೋಧ ಮಾಡ್ತಾಯಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ವು. ಅಂದರೆ ಒಟ್ಟಾರೆಯಾಗಿ ಇದು ಗ್ಯಾರಂಟಿ ನಡೆಯುವುದಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದ್ದು. ಜನನ ಪಾಪ ಬಡ ಜನ ಗಾಬರಿಗೊಂಡಿದ್ದಾರೆ ಆ ವಿಷಯದಾಗ. ಏನಪ್ಪ ಇದು ಬಂದ್ ಆಗ್ತದೋ ಏನೋ ಎಂತು ಅಂತ. ಆದರೆ ಈ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಮಾನಿಕ್ಷ ಮೈದಾನದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ಬಿಟ್ಟು, ಇಲ್ಲ ಇನ್ನು ಅದ್ರಲ್ಲಿ ನಾವು ಆ ರೀತಿಯಲ್ಲ, ಇನ್ನೂ ಅದನ್ನು ಬಲವರ್ಧನೆಗೊಳಿಸ್ತೀವಿ, ನಾವು ಅನುಕೂಲ ಮಾಡ್ತೀವಿ ಅವರಿಗೆ. ಅದ್ರ ಮೇಲೆ ಒಂದು ಹೆಣ್ಮಕ್ಕಳಿಗೆ ಒಂದು ಸಂಘಟನೆ ಮಾಡಿಕೊಂಡು ಆ ಸಂಘಟನೆ ಮೂಲಕ ಅವರಿಗೆ ಲೋನು ಮತ್ತೆ ಒಂದು ಬ್ಯಾಂಕಿನ ಸಿಗುವಂಥ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಒಟ್ಟಾರೆಯಾಗಿ ದುಡ್ಡು ನಾವು ವೇಸ್ಟ್ ಮಾಡಿಕೊಳ್ಳೋದಿಲ್ಲ, ಆ ದುಡ್ಡನ್ನು ದುಡ್ಸಾಕಿಸ್ತೀವಿ ಅಂತ. ಯಾಕಂದರೆ ಯಾವಾಗ ದುಡ್ಡು ದುಡಿತದನೋ ಅದು ಬೆಳಿಲಿಕ್ಕೆ ಹತ್ತದೆ. ಆ ನೆಲಗಟ್ಟಿನೊಳಗೆ ಎಲ್ಲ ಎಕನಾಮಿಸ್ಟ್ಗಳು ಇದನ್ನೇ ಹೇಳ್ತಾರೆ, ಯಾಕೆ ದುಡ್ಡಿದ್ದಪ್ಪ ಖರ್ಚು ಮಾಡ್ತಾರೆ. ಖರ್ಚು ಆದರೆ ಆಟೋಮೆಟಿಕ್ಕಾಗಿ ಉಳಿದ ಇಂಡಸ್ಟ್ರಿಗಳು ಇನ್ನುಳ್ಳ ಸಣ್ಣ ಸಣ್ಣ ಕೈಗಾರಿಕೆಗಳು ಬೆಳೀತಾವೆ ಅನ್ನುವಂಥ ಒಂದು ವಾದದ ಅದು. ಅಮರ್ತ್ ಸೇನ್ ಅವರ ವಾದನೂ ಅದ. ಇದು ಕೋವಿಡ್ ಸಂದರ್ಭದಲ್ಲಿ ಅದನ್ನ ಹೇಳಿದ್ರು ಅವ್ರು ಎಲ್ಲರೂ, ಅದು ಮಾಡಲಿಲ್ಲ ನಮ್ಮ ಮೋದಿಯವರು. ಅಕ್ಕಿ ಇಟ್ಕೊಟ್ರು, ಗಪ್ಪಾಗಿಬಿಟ್ರು. ಆ್ಯಕ್ಚುಲಿ ಕೋವಿಡ್ ಸಂದರ್ಭದಲ್ಲಿ ಅವರೆಲ್ಲ ಸಲಹೆ ಕೊಟ್ಟಿದ್ರು, ಇಲ್ಲ ಜನರಿಗೆ ದುಡ್ಡು ಕೊಡ್ರಿ, ನಿಮ್ಮಲ್ಲಿ ಇದ್ದಿದ್ದನ್ನು ಅವ್ರು ಖರ್ಚು ಮಾಡ್ತಾರೆ, ಅನುಕೂಲ ಆಗ್ತದೆ. ಆ ದುಡ್ಡು ತೆರೀಲಿಕ್ಕೆ ಹೆಚ್ಚು ನಿಮ್ಗೆ ಭಾಳ ಅನುಕೂಲ ಆಗ್ತದೆ, ಗೌರ್ಮೆಂಟ್ಗೆ ಆರ್ಥಿಕ ಬಲಿಷ್ಠ ಆಗ್ತದೆ ಅಂತೇಳಿ. ಇರಲಿ, ಏನೂ ಇರಲಿ, ಈಗ ಒಂದು ನಮ್ಮ ಮೋದಿಯವರು ಅವರ ಏನೂ ಮಾಡಲಿ, ಅವ್ರಿಗೆ ಬಿಟ್ಟಿದ್ದು. ಬಟ್ ಸಿದ್ದರಾಮಯ್ಯನವ್ರು ಮಾತ್ರ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ, ಎಲ್ಲ ಕಡೆಯಿಂದ ಒಳ್ಳೆ ಬೀರೋ ಬರ್ತಾಯಿದೆ. ಅದರಲ್ಲೂ ಗೆಹ್ಲೋತ್ ಅವರು ರಾಜ್ಯಪಾಲರು, ಅದು ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ನ ವ್ಯಕ್ತಿಯವರು, ಅವ್ರು ಸಹಿತ ಇವತ್ತು ನಮ್ಮ ಸಿ ಎಮ್ ಅವರ ಈ ಗ್ಯಾರಂಟಿಗೆ ಬೆಂಬಲ ಸೂಚಿಸೋದಷ್ಟೇ ಅಲ್ಲ, ಇದು ದೇಶದ ಅಭಿವೃದ್ಧಿಗೆ ಭಾಳ ಉತ್ತಮ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇದನ್ನು ಒಂದು ನನಗನಿಸಿದಂಗೆ ಇದೊಂದು ಹೃದಯಾಂತರಾಳಿಂದ ಬಂದಂಥ ಮಾತು ನಮ್ಗೆ ಇರೋತ ಅವ್ರದ್ದು ಅಂತ. ಯಾಕಂದ್ರೆ ಸತ್ಯ ಹಂಗಿರ್ತದೆ, ಸತ್ಯ ಎಲ್ಲರಿಗೂ ಪ್ರಿಯ ಆಗ್ತದೆ. ಅದಕ್ಕಾಗಿ ಆ ನೆಲೆಯಲ್ಲೇ ಗೆಹ್ಲೋತ್ ಅವ್ರು ಹೇಳಿದ್ದನ್ನು ಸ್ವಾಗತ ಮಾಡ್ತಾ, ಜೊತೆಗೆ ಗ್ಯಾರಂಟಿನ ಬಲ ಕೊಡು ಅನ್ನುವಂಥ ಮಾತನ್ನು ಮಾತಾಡಿದಾಗ ಸಹಜವಾಗಿ ಯಾರಿಗಾದರೂ ಹೌದಪ್ಪ ಇದು ಒಳ್ಳೆಯ ವಿಚಾರ ಅಂತ. ಯಾಕಂದರೆ ಇಲ್ಲಿವರೆಗೆ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿಗಳಿಂದ ಈ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಅದೇ ಕಾರಣ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾವು ನೋಡ್ಬೋದು, ಬಸ್ಸಿಂದ ಪ್ರತಿ ವರ್ಷ ನೋಡ್ತಾ ಇದ್ದೇವೆ, ಏ ಬಸ್ ಲಾಸ್ ಆಗೈತ್ರಿ ಲಾಸ್ ಆಗೈತೆ ಅಂತೇಳಿ. ಯಾವಾಗ ಇದು ಆರಂಭ ಆಯಿತು, ಬಸ್ಸಿನ ಲಾಸ್ ಇಲ್ಲ, ಪ್ರಾಫಿಟ್ ಆಗದ. ಯಾಕಂದ್ರೆ ಯಾರು ಹತ್ತಾರ ಅವ್ರು ಫ್ರೀ ಇರೋದ್ರಿಂದ, ಹೆಣ್ಮಕ್ಕಳು ಅವೇನು ಆಧಾರ್ ಕಾರ್ಡ್ ಮೇಲೆ ಅವ್ರ ಅಕೌಂಟ್ ಜಮಾ ಆಗೋದ್ರಿಂದ ಸರ್ಕಾರ ಅಷ್ಟು ದುಡ್ಡನ್ನ ಈ KSRTC ಅಥವಾ ಈ ಒಂದು ಏನು ನಮ್ಮ ಬಸ್ ವಲಯಕ್ಕೆ ಇಲಾಖೆಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರಿಂದಾಗಿ ಆ ದುಡ್ಡಿನಿಂದ ದುಡ್ಡು ಟ್ರಾನ್ಸ್ಫರ್ ಆಗೋದು ಲೇಟ್ ಆಗಿರ್ಬೋದು, ನಮ್ಮ ಖಜಾನೆ ದುಡ್ಡು ಇರ್ಬೋದು ಇರಲಿ, ಆದರೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರಿಂದ KSRTC ಈಗ ಲಾಸ್ ತೋರಿಸ್ತಾ ಇಲ್ಲ, ಲಾಭದಲ್ಲಿದೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ, ಚರ್ಚೆ ನಡೀತಾ ಇದ್ದಾವೆ. ಯಾಕಂತಂದ್ರೆ ಇದರಿಂದಾಗಿ ಭಾಳಷ್ಟು ಅನುಕೂಲಗಳಾಗ್ತಾ ಇದ್ದಾವೆ ಅನ್ನುವಂಥ ಮಾತ್ರ ಈಗ ಕೇಳಿಬರ್ತಾ ಇದೆ. ಮತ್ತು ಜೊತೆಗೆ ಇನ್ನೊಂದು ಗೃಹಲಕ್ಷ್ಮಿ ಅಂತ ಯೋಜನೆ ಮಾಡಿದರು, ಪ್ರತಿಯೊಬ್ಬ ಹೆಣ್ಣು ಮಗುವಿನ ಆ ಖಾತೆಗೆ 2000 ಸೇರುವುದರಿಂದಾಗೆ ಅದು ಸಹಿತ ಖರ್ಚು ಆಗ್ತಾ ಆಗ್ತದೆ, ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಿಂದಾಗಿ ಏನಾಗಿದೆಪ್ಪ ಅಂತಂದ್ರೆ ಒಂದು ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೂ ಪ್ರತಿ ತಿಂಗಳು 4-5 ಸಾವಿರ ರೂಪಾಯಿ ಸರ್ಕಾರ ಕೊಡೋದ್ರಿಂದ ಆ ದುಡ್ಡು ನಮ್ಮ ಮಾರ್ಕೆಟ್ದಲ್ಲೇ ಬಂದು ಖರ್ಚಾಗೋದ್ರಿಂದ ಅದೇ ಸ್ವಿಸ್ ಬ್ಯಾಂಕಿಗೆ ಹೋಗಂಗಿಲ್ಲ, ಮತ್ತೊಂದು ಹೋಗಂಗಿಲ್ಲ. ಅದೇ ಈಗ ಒಬ್ಬ ಶ್ರೀಮಂತಗೂ ಮತ್ತೆ ಒಂದು 100 ಕೋಟಿ ರೂಪಾಯಿ ಕೊಟ್ಟು ಅಂದ್ರೆ ಅವ ಇಲ್ಲಿ ಖರ್ಚು ಮಾಡೋದಿಲ್ಲ, ಅವ ಎಲ್ಲಿ ಮೇಡಮ್ ಖರ್ಚು ಅದನ್ನು ಹೋದಾ ಖರ್ಚು ಮಾಡೋಕ್ಕಿಂತ ಯಾವುದಾದ್ರೂ ಬ್ಯಾಂಕಲ್ಲಿ ಠೇವ್ ಮೇಡಮ್, ಅದರಲ್ಲೂ ಸ್ವಿಸ್ ಬ್ಯಾಂಕು ಮತ್ತೆ ಬ್ಯಾಂಕು. ಇವತ್ತು ನೋಡ್ರಿ ನಾವು ಅನೇಕ ಈ ಕಾರ್ಪೊರೇಟ್ಗಳು ಇವತ್ತು ದುಡ್ಡು ಇಲ್ಲಿ ತೊಗೊಂಡೋಗಿ ಯಾವ್ದು ಬ್ಯಾಂಕ್ ಇಟ್ಕೊಂಡೋಗಿ ಜಿಗಿದೋಗ್ಬಿಟ್ರು, ಒಬ್ಬ 15,000 ಕೋಟಿ 20,000 ಕೋಟಿ 30,000 ಕೋಟಿ. ಈಗ ಈ ದುಡ್ಡನ್ನು ನಮ್ಮ ಈ ಹೆಣ್ಮಕ್ಳಿಗೆ ಕೊಟ್ಟಿದ್ದರಿಂದಾಗೆ ಬಸ್ಸಿಗೆ ಕೊಟ್ಟಿದ್ದರಿಂದಾಗೆ ಬಸ್ಸು ನಮ್ಮ KSRTC ಅದು ಲಾಭದಲ್ಲಿ ಶುರುವಾಯಿತು ಈ ಒಂದು ಸಾರಿಗೆ ಸಂಸ್ಥೆ. ಜೊತೆಗೆ ಹೆಣ್ಮಕ್ಳಿಗೆ ದುಡ್ಡು ಇಲ್ಲಿ ಮಾರ್ಕೆಟ್ ಖರ್ಚಾಗೋದ್ರಿಂದಾಗೆ ಅಲ್ಲೂ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಇತ್ತು ಅಂತೇಳೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಹೇಳಿದರು. ಅದು ಸತ್ಯ ಅನ್ನೋದು ಇಲ್ಲಂತಲ್ಲ. ಈಗ ನೋಡಿದ್ರೆ ಯಾವುದೋ ಒಂದು ದೇಶದ ಬ್ಯಾಂಕ್ದಲ್ಲೇ ಹೋಗಿ ನೀವು ದುಡ್ಡು ಇಟ್ಟರೆ ಅದರಿಂದ ಬರುವ ಲಾಭ ಏನು? ಮತ್ತು ಹೊಳೆ ನೀವು ದುಡ್ಡು ಕಟ್ಟಬೇಕು ಅದಕ್ಕೆ, ಮತ್ತು ನಮ್ಮ ದುಡ್ಡು ಹೋಗ್ಬೇಕಲ್ಲಿ. ಅದಕ್ಕಿಂತ ನಮ್ಮಲ್ಲಿ ಇದು ಖರ್ಚು ಮಾಡಿದ್ದು ಭಾಳ ಯೋಗ್ಯದ, ಈ ಗ್ಯಾರಂಟಿ ಮಾಡಿದ್ದ ಭಾಳಷ್ಟು ಲಾಭ ಆಗಿದೆ ಅನ್ನುವಂಥ ಮಾತು ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ
270 ಕೋಟಿ ಟ್ರಿಪ್ ಉಚಿತ ಪ್ರಯಾಣ ಮಾಡಿದೆ ಇಲ್ಲಿವರೆಗೆ ಬಸ್ಸ. ಅದರಿಂದಾಗಿ 6,541 ಕೋಟಿ ಎಷ್ಟು ಪ್ರಯಾಣ ವೆಚ್ಚವನ್ನು ಈ ಇಲಾಖೆಗೆ ತುಂಬಿದ್ರಿಂದಾಗಿ ಎಷ್ಟು 6,541 ಕೋಟಿ ರೂಪಾಯಿ ಸರ್ಕಾರದವ್ರು ತುಂಬಿದ್ರಿಂದಾಗಿ ಆ ದುಡ್ಡು KSRTCಯಲ್ಲಿ ಸೇರಿದ್ರಿಂದಾಗಿ ಸಹಜವಾಗಿ ಲಾಸ್ ಅನ್ನೋಂಥ ಮಾತು ಇಲ್ಲಿ ಬರುವುದಿಲ್ಲ. ಯಾಕಂದ್ರೆ ಮೊದಲು ಯಾಕಂದ್ರೆ ಟಿಕೆಟ್ ಇಲ್ಲದೆ 10 ಮಂದಿ ಸಾಕಷ್ಟಿರ್ತಿದ್ರು, ಮತ್ತೇನೋ ಮಾಡ್ತಿದ್ರು, ಕಂಡಕ್ಟರ್ಗಳದು ಅವ್ರದ್ದು ಇರ್ತಿದ್ದು, ಮತ್ತು ಡಿಪೋದಾಗ ಅನೇಕ ಅಲ್ಲಿ ಟೈರ್ ಹಳೆಯದಾದರೂ ಸಹಿತ ಅದನ್ನು ಹೊಳೆ ನಡೆಸ್ಕೊಂಡು ಹೊಸ ಹಾಕಿ ಬಿಲ್ ತೋರಿಸುವಂಥವು ಅನೇಕ ರೀ. ಪೆಟ್ರೋಲ್ ಡಿಸೇಲ್ ಹಾಕುವಲ್ಲಿ ಸಹಿತ ಒಂದು 10 ಲೀಟರ್ ಇದ್ದಲ್ಲೇ 15 ಲೀಟರ್ ತೋರಿಸಿ ಹೊಡೆಯುವಂಥವು ಏನೆಲ್ಲ ಅಲ್ಲ ಏನಾಗಬಾರ್ದೆಲ್ಲ ನಡೀತಾ ಇದ್ವು ಅಲ್ಲ. ಅವೆಲ್ಲ ಇವತ್ತು ಸರ್ಕಾರ ಡೈರೆಕ್ಟ್ ದುಡ್ಡು ತೊಗೊಂಡು ಕೊಡೋದ್ರಿಂದಾಗೆ ಸಹಜವಾಗಿನ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಲಾಭದ ಹಾದಿಗಳು ಹೇಳೋದದು KSRTC ಹಂಗಾದ್ರೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿಗೆ 2,000 ರೂಪಾಯಿ ಕೊಡೋದ್ರಿಂದ ಅವ್ರು ನಮ್ಮನ್ನು ಖರ್ಚು ಮಾಡ್ತಾ ಇದ್ದಾರೆ. ಈಗ ಹೊಸದಾಗಿ ಮತ್ತು ಬಲ ತುಂಬ ಸಲುವಾಗಿ ಒಂದು ಸಂಘಟನೆ ಮಾಡಿಕೊಂಡು ಸ್ತ್ರೀ ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ಆ ಸಂಘಗಳ ಮೂಲಕನೂ ಅವ್ರಿಗೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಭಾಳ ಉತ್ತಮವಾದ ವಿಷಯ. ಅದಕ್ಕೆ ಯಾರಾದರೂ ಅಲ್ಲ ಅನ್ನಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಯಾರೂ ಟೀಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಸ್ವತಃ ಮೋದಿಯವ್ರಿಗೂ ಸಾಧ್ಯ ಇಲ್ಲ ಟೀಕೆ ಮಾಡೋದಕ್ಕೆ. ಮತ್ತು ಈಗಾಗಲೇ ಕೇಜ್ರಿವಾಲ್ರು ಯಶಸ್ವಿಯಾಗಿ ಇದನ್ನೇ ಇಲ್ಲ, ಅವರು ಅಲ್ಲಿ ಇವತ್ತು ಹೀರೋ ಆಗಿಬಿಟ್ಟಿದ್ದಾರೆ ದೆಹಲಿಯಲ್ಲಿ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಯಾಕೋ ಸೋಲ್ತಾ ಇದ್ದಾರೆ ಆ ಮಾತು ಬೇರೆ ಅದಕ್ಕೇನು ಕಾರಣ ಇರ್ಬೋದು ನೋಡೋಣ ಮುಂದೆ ಅದನ್ನು ಆ ಸಂದರ್ಭ ಬಂದಾಗ. ಬಟ್ ಇಲ್ಲಿ ಒಂದು ರೀತಿಯಿಂದ ಸಿದ್ದರಾಮಯ್ಯನವರು ತಮ್ಮ ಒಂದು ಏನಪ್ಪ ಅಂದರೆ ಈ ಲಾಸ್ಟ್ ಪೀರಿಯಡಲ್ಲೇ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಗ್ಯಾರಂಟಿ ಹೇಳಿಕೊಟ್ಟ ದಕ್ಷಿಣ ಭಾರತದಲ್ಲಿ ದೊಡ್ಡ ಹೆಸರು ಮಾಡಿಕೊಂಡ್ರು ಅನ್ನೋದು ಅಷ್ಟು ಸತ್ಯದ. ಕೇಜ್ರಿವಾಲ್ ಅಂತ ಇವ್ರದ್ದು ಹೆಸರು ಕೇಳಿ ಬರ್ತಾ ಇದ್ದರು. ಇನ್ನು ಇಲ್ಲಿ ನಾವು ಇನ್ನೊಂದು ಮಾತನ್ನು ಇಲ್ಲಿ ಮತ್ತೆ ಸೇರಿಸಬೇಕಾಗಿದೆ. ಎಷ್ಟು ಲಾಭ ಆಯಿತು, ಏನು ಹಾನಿ ಆಯಿತು, ನಮ್ಮ ಸಿದ್ದರಾಮಯ್ಯವ್ರು ಹೋಗಿ ಕೇಳಿದ್ರೆ ಗೊತ್ತಾಗ್ತದೆ. ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ದನ್ನು ನಂಬಿಕೊಂಡ್ರು ನಾವು ಮುಂದಿನ ಹೆಜ್ಜೆ ಇರೋದು ಏನಂದ್ರೆ ಇಷ್ಟೆಲ್ಲ ಮಾಡಿದಿರಿ ಸಿದ್ದರಾಮಯ್ಯನವರು, ಇನ್ನೊಂದು ಎರಡು ಯಾಕೆ ಮಾಡಬಾರ್ದು ಅನ್ನೋದು. ಒಂದು ಮೊದಲದ್ದು ಶಿಕ್ಷಣ ಫ್ರೀ, ಎರಡನೇದ್ದು ಅದ್ರ ಜೊತೆಗೆ ಅಪ್ ಟು ಹೈಯರ್ ಎಜುಕೇಷನ್ ತನಕ, ಎರಡನೇದ್ದು ಪ್ರತಿಯೊಬ್ಬರಿಗೂ ಔಷಧ ಫ್ರೀ ಅಂದರೆ ಆರೋಗ್ಯ ಫ್ರೀ ಅನ್ನುವಂಥದ್ದು ಯಾಕೆ ಕೆಲಸ ಮಾಡಬಾರ್ದು ಅಂತ. ಯಾಕಂದರೆ ಇವತ್ತು ಒಬ್ಬ ಬಡವಗ ಎಷ್ಟು ಕಷ್ಟತೆ ಕಲಿಸುವಂಥ ಮಕ್ಕಳು ಅನ್ನೋದನ್ನು ಆ ಬಡತನದ ಬಂದವ್ರನ್ನ ಕೇಳಬೇಕಾಗುತ್ತೆ. ಮತ್ತು ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಬಿಳಿಸಿಳ ಅವಶ್ಯಕತೆ ಇಲ್ಲ, ಅವರು ದನ ಕಾಯ್ಕೊಂಡ ಎಮ್ಮೆ ಕಾಯ್ಕೊಂಡ ಬೆಳೆದ ಮೇಲೆ ಬಂದಂಥವ್ರ ಅವ್ರನ್ನ ಅವ್ರ ಗುರುಗಳು ಒಂದೇ ಕಲಸ ಹೋಗಿದ್ರು ಫ್ರೀಯಾಗಿ ತಮ್ಮ ಸಾರಿಗೆ ತೊಳೆದು ಹೋಗಿದ್ದರೆ ಇವತ್ತು ಸಿದ್ದರಾಮಯ್ಯ ನಮಗೆ ಸಿಗ್ತಿರಲಿಲ್ಲ. ಯಾವುದೋ ಒಂದು ಮೂಲೆಗಿಂತ ಬಿಡ್ತಿದ್ರು, ಒಂದು ಹೊಲ ಮಾಡ್ಯೋ ಮತ್ತೇನು ಮಾಡ್ಯೋ, ಅವ್ರ ಅಣ್ಣತಮ್ಮರಂಗೆ ಅವರು ಹೊಲದಾಗ ಹಲೆ 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 ಅನ್ನೋದು ಇರುವಂಥ ಪ್ರಸಂಗ ಬರ್ತಿತ್ತು. ಬಟ್ ವಿದ್ಯೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ರೀತಿ ಅನ್ನೋದು ಸ್ವತಃ ಸಿದ್ದರಾಮಯ್ಯವರು ಸಾಕ್ಷಿಯಾಗಿದ್ದಾರೆ. ಅವರು ಇವತ್ತು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಇಲ್ಲಂತಲ್ಲ, ಶಿಕ್ಷಣಕ್ಕೆ ಪ್ರಾಥಮಿಕ ಶಾಲೆಗಳಿಗೆ 11,494 ಶಿಕ್ಷಕರನ್ನು ಭರ್ತಿ ಮಾಡಬೇಕು ಹಾಗೆ ಹೀಗೆ ನಡೆಸಿದ್ದಾರೆ. ಅದು ಇಷ್ಟರಿಂದ ಒಂದಿಷ್ಟು ಭರ್ತಿ ಮಾಡೋದ್ರಿಂದ ಆ ಸುಧಾರಣೆ ಆಗ್ತದನ ಸ್ಕೂಲ್ಗಳು ಅನ್ನುವಂಥದ್ದು. ಯಾಕಂದರೆ ಒಳ್ಳೆಯ ಕೆಲಸನ ಈ ಕಾರ್ಯದಿಂದ ಈ ಶಿಕ್ಷಕರು ಪಾಪ ಅನ್ಎಂಪ್ಲಾಯ್ಡ್ದಿಂದ ಅನೇಕ ಶಿಕ್ಷಕರಿದ್ದಾರೆ. ಈಗಾಗಲೇ ಏನಪ್ಪ 11,512 ಹುದ್ದೆಗಳನ್ನ ನೇಮಕಾತಿ ಪ್ರಕ್ರಿಯೆ ನಡೆಸಿದ್ದಾರೆ, ಇನ್ನೂ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸರಿನೇ ಇಲ್ಲಂತಲ್ಲ, ಒಳ್ಳೆಯ ಕೆಲಸ, ಒಳ್ಳೆಯ ಒಬ್ಬ ನಾಯಕನ ಲಕ್ಷಣ ಹೌದು. ಆದರೆ ಅದಕ್ಕಿಂತ ದೊಡ್ಡದಂದರೆ ಇವೆರಡು ಫ್ರೀ ಮಾಡಿದರೆ ಭಾರತದ ಇತಿಹಾಸದಲ್ಲೇ ದೆಹಲಿ ಮತ್ತು ಪಂಜಾಬ್ ಬಿಟ್ಟರೆ ಇವರು ನೆಕ್ಸ್ಟ್ ಆಗ್ತಾರೆ. ಮತ್ತು ಇನ್ನೊಂದಿನ ಗಮನಿಸಬೇಕಾಗಿದ್ದಂದ್ರೆ ಇಲ್ಲಿ ಇದನ್ನು ವಿರೋಧ ಮಾಡುವುದಿಲ್ಲ ಕಾಂಗ್ರೆಸ್ನೆಲ್ಲ ನಮ್ಮ ರಾಹುಲ್ ಗಾಂಧಿ ಅವರು. ಇದರಿಂದ ಏನಾಗ್ಬೋದು ಭಾಳ ಇಲ್ಲ ಲಾಸ್ ಆಗ್ತದೆ, ಖಜಾನೆ ಕಾರ್ಯ ಆಗ್ತದೆ. ಮತ್ತು ಈಗ ಯಾಕೆ ಕಾರ್ಯ ಆಗಲಿ ಖಜಾನೆ ಇಷ್ಟೋ ಕಾರ್ಯ ಆಗಬೇಕಿದ್ದಿಲ್ಲ. ಸ್ವತಃ ಸಿದ್ದರಾಮಯ್ಯವರು ಒಪ್ಕೊಳ್ತಾ ಇದ್ದಾರೆ ಇಲ್ಲ ಖಜಾನೆ ಬರ್ತದ ಅಥವಾ ಬಲ್ಬ್ ನಡೋದು ಅಂತೇಳಿ. ಹಂಗೆ ಇವೊಂದೆರಡು ಕೊಟ್ಟರು ಸಹ ನಡೀತದೆ. ಹೇಗೆ ನಡೀತದಪ್ಪ ಅಂತಂದರೆ ಈಗ ಏನು ಅನುದಾನದ ಹೆಸರಿನಲ್ಲೇ ಮತ್ತೊಂದು ಹೆಸರಿನಲ್ಲೇ ಇಲ್ಲಿ ನಮಗೆ ಏನು ಒಂದು 224 ಶಾಸಕರಿದ್ದಾರೆ ಅನುದಾನ ಹೊಡ್ಕೊಂಡು ಅನುದಾನದಾಗ 40% 30% ಹೊಡ್ಕೊಂಡು ಆರಾಮಾಗಿ ಲಕ್ಸುರಿಯಸ್ ಲೈಫ್ ನಡೆಸ್ಕೊಂಡು ಹೋಗ್ತಾರೆ. ಜೊತೆಗೆ ಒಮ್ಮೆ MLA ಆದಪ್ಪ ಅಂದ್ರೆ ಮುಗಿದು ಹೋಯ್ತು, ಇಡೀ ಅವ್ರ ಕುಟುಂಬ ಎಲ್ಲ ಒಂದು ದಂಡ ಎತ್ತಿ ಬಿಡ್ತಾರೆ. ಏನೇನು ಭೂಮಿ ಮಾಡ್ಕೊಳ್ತಾರೆ ಸರ್ಕಾರಿ ಭೂಮಿಗಳು, ಮತ್ತೇನೇನೋ ಗಂಡು ಮಾಡಿ ಕೋಟ್ಯಾಶ್ ಲಕ್ಷಾಂಶ ಕೋಟ್ಯಾಶ್ ಆಗ ಹೋಗ್ಬಿಡ್ತಾನೆ. ಅದಕ್ಕೆ ಅಲ್ಲಿರೋ ಸ್ವಲ್ಪ ಕಡಿಮೆ ಬಿದ್ದರೆ ಬಿಡಿ, ಒಂದು ಎರಡು ಯೋಜನೆ ಮಾಡಿದರೆ ಆದರೆ ಇತಿಹಾಸದಾಗ ಸಿದ್ದರಾಮಯ್ಯವ್ರು ಉಳಿಯುವಂಥ ಕೆಲಸ ಆಗ್ತದೆ. ಯಾಕಂದರೆ ಶಿಕ್ಷಣ ಭಾಳ ಮಹತ್ವದ ಈ ದೇಶಕ್ಕೆ, ಅದರಲ್ಲೂ ಪ್ರೊಫೆಷ್ನಲ್ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಬರೀ PUC ತನಕ ಏನೋ ಕೇಜ್ರಿವಾಲ್ ಮಾಡಿರು, ಅದರ ನಂತರದಲ್ಲಿ ಏನದಪ್ಪ ಅಂದ್ರೆ ಶಿಕ್ಷಣ ಸಲುವಾಗಿ ಅವರಿಂದ ಲೋನ್ ಮಾಡುವಂಥದ್ದು, ಮತ್ತು ಅದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಲೋನ್ ಮಾಡಿದರೆ ಅಲ್ಲಿ ಕೆಲವೊಂದಿಷ್ಟು ಗ್ಯಾರಂಟಿ ಕೊಡುವಂಥದ್ದು ಸರ್ಕಾರ ಮಾಡೋ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅಂಥ ಒಂದು ಯೋಜನೆ ನಮ್ಮ ಕರ್ನಾಟಕ ಅಂತಂದರೆ ನಮ್ಮ ಕನ್ನಡದ ಹುಡುಗರು ಕರ್ನಾಟಕದ ಹುಡುಗರು ಭಾಳಷ್ಟು ಯಶಸ್ಸನ್ನು ಸಾಧಿಸ್ಬೋದು ಅಂತ. ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ, ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಆರೋಗ್ಯ ಫುಲ್ ಇತ್ತಂದ್ರೆ ದುಡಿತಾನವ ಹಾರ್ಡ್ ವರ್ಕ್ ಮಾಡ್ತಾನೆ, ಮಾಡಿ ದೇಶದ ಅಭಿವೃದ್ಧಿ ಕಾರಣೀಭೂತ ಆಗ್ತಾನಂತ ನಾಡಿನ ಅಭಿವೃದ್ಧಿ ಕಾರಣೀಭೂತ ಹಾಗೆ ಆಗ್ತಾನೆ. ಅದಕ್ಕೆ ಇದೊಂದು ಯಾಕೆ ಮಾಡ್ಬಾರ್ದು ಅಂತ ಸಿದ್ದರಾಮಯ್ಯನವರು ಅಂತ ಇವತ್ತಿದು ಈ ಪೀರಿಯಡ್ ಕಳೆಯೋದಂತ ಅನ್ನಿಸ್ತದೆ. ಯಾಕೆ ಮಾತ್ರ ಇನ್ನಷ್ಟು ಮತ್ತೆ ನಾವು ಆಗಬೇಕು ಅಂತ ಅನ್ಬೋದು,
ಬಟ್ ಏಜ್ ದಿನ ಹೋದಂಗೆ ಹೋದಂಗೆ ಮನುಷ್ಯನ ಆಡಿಕೊಳ್ಳೋದಿಲ್ಲ, ಅದಿರಲಿ. ಇವತ್ತು ಮತ್ತು ಇನ್ನೊಂದು ಅವರು ಇಲ್ಲಿವರೆಗಿನ ಅವರ ಒಂದು ಸಾರ್ವಜನಿಕ ಜೀವನ ಹೆಂಗದಪ್ಪ ಅಂದ್ರೆ ಬಹಳಷ್ಟು ಮಾತಾಡಿ ವಿರೋಧಿಗಳು ಟೀಕಾ ಮಾಡ್ತಾರೆ. ಇಲ್ಲಪ್ಪ ಅವಾಗೇನು ಚಿಕ್ಕ ಕಪ್ಪು ಚಿಕ್ಕ ಪ್ರಶ್ನೆ ಇಲ್ಲ, ಅವರ ಕರಿ ಬಣದವ್ರು ಅದರ ಅಂತೇಳಿ ನಾರಾಯಣ ಸ್ವಾಮಿ ಅವರೇನು ಟೀಕಾ ಮಾಡಿದ್ರು ಇಲ್ಲ ಅಂತಲ್ಲ ಮಾಡಲಿ. ಆದ್ರೆ ಈ ಉಳಿದ ರಾಜಕಾರಣಿಗೆ ಪೇರು ಮಾಡಿದಾಗ ಅವ್ರಿಗಿಂತಲೂ 1000 ರೂಪಾಯಿ 1000 ರೂಪಾಯಿ ಇವರು ಅನ್ನುವಂಥದ್ದು ಅವ್ರ ಮೇಲೆ ಒಂದು 2 ಡಾಟ್ಗಳಿದ್ದ ಮುಡಾದಂತೆ ಮನೆ ಡಾಟ್ ಅನ್ನೋಕ್ಕಿಂತಲೂ ಅದು ಒಂದು ವಿರೋಧಿಗಳು ತಮಗೆ ಬೇಕಾದಂಗೆ ಹೆಣದಿದ್ದಾರೆ. ಜೊತೆಗೆ ಇದ್ದರೂ ಆದರೂ ಆಗ್ಯದಿಲ್ಲಂತೂ ಅನ್ನೋದಿಲ್ಲ ಮಾತನ್ನು. ಬಟ್ ಇವತ್ತು ಅವ್ರಿಗೆ ಇತಿಹಾಸ ಉಳಿಯುವಂಥ ಒಂದು ಸಮಯ ಇದೆ. ಇನ್ನೇನು ಅವ್ರು 2-3 ವರ್ಷದಲ್ಲಿ ಅಥವಾ 4 ವರ್ಷ ಇಟ್ಟಿರಿ, ಈಗ 3 ವರ್ಷ ಇಟ್ಟಿರಿ, 3 ವರ್ಷ ಅವ್ರ ಲಾಸ್ಟ್ ಜೀವನದ ಅಂತ. ಈ ಸಂದರ್ಭದಲ್ಲಿ ಒಬ್ಬ ನಾಯಕನಾಗೆ, ಯಾಕಂದರೆ ಇನ್ನೊಬ್ಬ ನಾಯಕ ಬರೋದಕ್ಕೆ ಎಷ್ಟೋ ದಿನ ತಗೊಳ್ತಾರೆ, ಒಬ್ಬ ನಾಯಕ ಆಗೋದು ಎಷ್ಟು ತ್ರಾಸು ಆಗ್ತದೆ ಏನು ಎಂತು ಅಂತೀರ. ಮತ್ತು ಉಳಿದ ನಾಯಕರು ನೋಡಿದಾಗ ಒಂದು ಸಮಾಜ ಅದರ ಪರವಾಗಿ, ಬಿದ್ದ ಜನರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತ ಮತ್ತು ಮೈನಾರಿಟಿಗಳ ಸಲುವಾಗಿ ಒಂದಿಷ್ಟು ಹೆಚ್ಚು ಕಾಳಜಿ ಇದ್ದಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಅದಕ್ಕೆ ಇವತ್ತು ಹೆಚ್ಚಿಗೆ ಬಡತನ 90% ಜನ ಎಲ್ಲ ಇವರ ಅದರ ಹಂಗಂತೇಳಿ ಮೇಲ್ಜಾತಿಯವ್ರು ಇಲ್ಲಂತಲ್ಲ, ಅವರು ಬಡವರಿದ್ದಾರೆ. ಅವರಲ್ಲಿ ಅವರೆಲ್ಲ ತಗೊಂಡಾಗ 90% 60-70 ಅಂತ 80% ನಮ್ಮ ಏನಪ್ಪ ಅಂದರೆ ಇವರ OBC ದಲಿತ ಆದಿವಾಸಿ ಮತ್ತು ಅದ್ರ ಜೊತೆಗೆ ಮೈನಾರಿಟಿ ಅಂದರೆ ಮುಸ್ಲಿಮ್ಸ್ ಆಗಿರ್ಬೋದು, ಮತ್ತೆ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಅವರೊಂದಿಗೆ ಮೇಲ್ಜಾತಿಯ ಬಡವರು ಅವರೊಂದು 10% ಹಿಡಿದ್ರೆ 90% ಹೆಚ್ಚು ಕಡಿಮೆ ಜನ ನಿಯಮಕ್ಕೆ ಋಣಿಯಾಗಿರ್ತಾರೆ. ಇದನ್ನು ಮಾಡಿದರೆ ಫ್ರೀ ಎಜುಕೇಷನ್ ಅಪ್ ಟು 10+2, ಅದ್ರ ಜೊತೆಗೆ ಅದು ಕ್ವಾಲಿಟಿ ಎಜುಕೇಷನ್. ಇವತ್ತು ನಮ್ಮ ಕೇಜ್ರಿವಾಲ್ ಮತ್ತು ಅವರ ಮಿತ್ರರು ಕೂಡ ಮಾಡಿದ್ರು ದಿಲ್ಲೀಲಿ ಮಾಡಿದಂಥ ಒಂದು ರೀತಿಯಿಂದ ಕ್ರಾಂತಿನ ಅಂಥ ಕೆಲಸ ಮಾಡಿದಂತೆ ಇತಿಹಾಸದ ತುಂಬ ಕರ್ನಾಟಕದ ಇತಿಹಾಸದಲ್ಲೇ ಒಬ್ಬ ಅಪರೂಪದ ವ್ಯಕ್ತಿಯಾಗಿ ಅಪರೂಪದ ನಾಯಕಿಯಾಗಿ ಹೋಗ್ತಾರೆ ಅನ್ನೋದ್ರಲ್ಲಿ 2 ಮಾತು ಇಲ್ಲ. ಆದರೆ ಅದು ಮಾಡಬೇಕು ಅನ್ನೋದು ಈಗಿನ ಒತ್ತಡ, ಭಾಳಷ್ಟು ಜನರು ಒತ್ತಡ ಇದೆ. ನಾವು ಅದಕ್ಕೆ ಧ್ವನಿ ಕೊಡ್ತಾ ಇದ್ದೀವಿ ಅಷ್ಟೇ. ಭಾಳ ಜನ ಬಯಸ್ತಾ ಇದ್ದಾರೆ, ಹೌದಪ್ಪ ನಮ್ಮ ಮಕ್ಕಳು ಹೈಯರ್ ಎಜುಕೇಷನ್ ಮಾಡಿಸ್ಬೇಕಾಗಿದೆ, ಕಲಿಸ್ಬೇಕಾಗಿದೆ, ದುಡ್ಡಿಲ್ಲ ಅನ್ನೋದು. ಎಷ್ಟೋ ಮಕ್ಕಳು ಕೂಲಿಕಾರರ ಮಕ್ಕಳಿದ್ದಾರೆ, ಬಡವ್ರ ಮಕ್ಕಳಿದ್ದಾರೆ, ಅವತ್ತು ದುಡುತ್ತಿನವ್ರ ಮಕ್ಕಳಿದ್ದಾರೆ. ಪಾಪ ಅವ್ರಿಗೆ SLC ಬರೋದ್ರಾಗ ತೇಗ್ ಬಂದುಬಿಟ್ಟಿರ್ತದೆ, ಸಾಕಪ್ಪ ನಮಗೆ ಕಲಿಸೋಕೆ ಸಾಧ್ಯ ಇಲ್ಲ ಅನ್ನೋದು. SSS ಸಹಿತ ಮಾಡಲಿಕ್ಕೆ ಅಥವಾ PUC ಮಾಡಲಿಕ್ಕೆ ಭಾಳಷ್ಟು ಆಗದ ಜನ ಇದ್ದಾರೆ. ಇನ್ನು ಅದಕ್ಕಿಂತ ಹೈಯರ್ ಎಜುಕೇಷನ್ ಸಾಧ್ಯತೆ ಮಾಡ್ತಾಯಿದೆ. ಮತ್ತು ಈ ಪ್ರೈವಟೈಸೇಷನ್ ಶಿಕ್ಷಣದಾಗ ಆಗಿದ್ದರಿಂದ ಸ್ವತಃ ಇವರು ಗುರುಗಳನ್ನು ಅಥವಾ ಮಿತ್ರನಿಗೆ ಹಿರಿಯ ಮಿತ್ರ ರಾಮಕೃಷ್ಣ ಹೆಗಡೆ ಅವರು ಶಾಶ್ವತ ಅನುದಾನ ರೈತ ಮಾಡಿ ಪೂರ್ತಿ ಶಿಕ್ಷಣ ದಿವಾಳಿ ಹೇಳುವಂಗೆ ಮಾಡಿ ಹೋಗ್ಬಿಟ್ರು ಮಹಾಶಯರು. ಈಗ ಅದು ತಿದ್ದುವಂಥ ಗಾಳಿ ಇವ್ರಿಗೆ ಬಂದದ, ಯಾಕಂದರೆ ಈಗ ಅಲ್ಲಿ ದೇವೇಗೌಡರ ಜೊತೆಗೆ ಇವ್ರು ತಿಕ್ಕದ ಆದರೆ ಟಿಟ್ ಫಾರ್ ಟ್ಯಾಟ್ ಇದ್ದಂಗೆ ಇದ್ದಾರೆ. ಅದಕ್ಕಿಂತ ರಾಮಕೃಷ್ಣ ಹೆಗಡೆ ಅವರು ಮಾಡಿದ ಒಂದು ಅಪರಾಧಿಯ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಮತ್ತು ತಾವು ಇತಿಹಾಸ ಹಿಡಿದಕ್ಕೆ ಒಂದು ದೊಡ್ಡ ಇದೇನ ಕೆಲಸ ಆಗ್ತದೆ ಇದು ಅಂತ. ಏನಪ್ಪ ಇದು ದಿವಾಳಿ ಹೇಳ್ತದೆ ಮತ್ತು ಹೇಳ್ಬೋದು ಇಲ್ಲಂತಲ್ಲ, ನಮ್ಮ ಜನ ಅಂತ ಇದ್ದೇ ಇರ್ತಾರೆ. ಅಧಿಕಾರಿ ನಮ್ಮ ಕೈಗೆ ಒಟ್ಟು ಶಾಶ್ವತ ಬರೋದಿಲ್ಲಪ್ಪ ಅಂತ ತಿಳ್ಕೊಂಡು ಆ ಜನ ಇಂಥ ಅಪಪ್ರಚಾರ ಮಾಡ್ತಿರ್ತಾರೆ. ಯಾಕೆ ದಿಲ್ಲಿ ಸರ್ಕಾರ ನಡೆದಿಲ್ಲ, ಇವತ್ತು ನಮ್ಮ ಪಂಜಾಬ್ ಸರ್ಕಾರ ನಡೆದಿಲ್ಲ, ಅಲ್ಲಿ ಫ್ರೀ ಎಜುಕೇಷನ್ ಮತ್ತು ಫ್ರೀ ಮೆಡಿಷನ್ನ ಆರೋಗ್ಯ ಕೊಡ್ತಾ ಇಲ್ವೋ ಅವರು. ಅವ್ರಿಗೆ ಲಾಸ್ ಅಲ್ಲದ ಕಡಿಮೆ ಆಗಿರುವುದಿಲ್ಲ, ದೋಷಗಳು ಇರುವುದಿಲ್ಲ ಅಂತಲ್ಲ, ಎಲ್ಲ ಪರ್ಫೆಕ್ಟ್ ಅದರೆ ಎಲ್ಲರೂ ಕೊಡ್ತಾರೆ ಅಂತ ನಾನು ಹೇಳುವುದಿಲ್ಲ. ಬಟ್ ಆ ಒಂದು ಕ್ರಿಯೆಗೆ ಇಲ್ಲಿವರೆಗೆ BJP ವಿರೋಧ ಮಾಡ್ತಾನೆ ಇಲ್ಲ. ಹಂಗೇನಾದರೂ ಅಲ್ಲಿ ಸಾಧ್ಯ ಆಗದೆ ಹೋಗಿದ್ರು. ಇಲ್ಲಿ ನೋಡಿರಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ನಿಮ್ಮ ಟಾರ್ಗೆಟ್ ಮಾಡ್ತಾ ಇದ್ದಾರಂದ್ರೆ ಈ ಸದ್ಯ ಎಲ್ಲ ದಿವಾಳಿ ಐತಿ ಏನೂ ಇಲ್ಲ, ಇವನ ಸರ್ಕಾರಿ ನೌಕರಿ ಸಹಿತ ಪಗಾರ ಕೊಡಿಸ್ತಿ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರನ ದೆಲ್ಲಿಗೆ ಮಾಡಿದ್ರೇನ್ರಿ, ನಿಮಗೆ ಹೆಚ್ಚು ಕೊಡ್ತಾ ಇದ್ದಾರೆ ಅವರು. ಇದ್ರ ಜೊತೆಗೆ ಮತ್ತು 3 ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅವರು. ಕೊಟ್ಟರೂ ಅಲ್ಲೇ BJP ಟೀಕಾ ಮಾಡ್ತಾ ಇಲ್ಲ, ಅವ್ರ ಮನೆಯಲ್ಲಿ ಸರಿಯಾಗಿ ಕೊಡ್ತಾ ಇದ್ದಾರೆ ಅವರು. ಜೊತೆಗೆ ಲಾಭದ ಬಜೆಟ್ ಅಂತ ತೋರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದರೆ ಏನಪ್ಪ ಅಂತಂದ್ರೆ ಸಿಂಪಲ್ ಅದರೊಳಗಿನ ನಮ್ಮ ಸಿದ್ದರಾಮಯ್ಯನವರು ತಿಳ್ಕೊಳ್ಳಾರಂಥ ವಿಷಯ ಏನಲ್ಲ, ಯಾಕಂತಂದರೆ ಅಲ್ಲಿಯೇ MLAಗಳಿಗೆ ಪೇಮೆಂಟ್ ಚಲೋ ಮಾಡಿದ್ದಾರೆ ಅವರು ಭ್ರಷ್ಟ ಆಗದಂಗೆ. ಆದರೆ ಇಲ್ಲಿ ನಮ್ಮ MLAಗಳೆಲ್ಲ 224 ಮಂದಿನ MLAಗಳಿದ್ದಾರೆ, ಇವರೆಲ್ಲ ಅನುದಾನ ಬೇಡ್ತಾರೆ. ಈಗ ದೊಡ್ಡ ಸುದ್ದಿನೂ ಅದೇ ಈಗ ಅದ್ರ ಯಾಕಂದ್ರೆ ಅನುದಾನದಲ್ಲಿ 40-50% ಹೊಡಿತಾರೆ ಮಾಡ್ತಾರೆ ಗಂಟು ಮಾಡ್ಕೊಳ್ತಾರೆ. ಮತ್ತು ಇವರು ದುಡ್ಡು ಹಾಕಿ ಆರಿಸಿ ಬಂದಿರ್ತಾರೆ. ಇವತ್ತು ನಮ್ದು ಏನಾಗಿದೆಪ್ಪ ಇಲೆಕ್ಷನ್ ಅಂದರೆ ದುಡ್ಡು ಹಾಕಿ ದುಡ್ಡು ತೆಗೊಂಡು ಈ ಕೆಲಸ ಆಗ್ಯದು, ವ್ಯಾಪಾರ ಆಗ್ಯದು. ಹೀಗಾಗಿ ನಮ್ಮ ಕರ್ನಾಟಕದ MLAಗಳು ಅದ ಅಂತಾಗಿದ್ದಾರೆ. ಅದೇನೋ ಹೊಸದಾಗಿದ್ದರು ಅಲ್ಲಿ ಏನಪ್ಪ ಆಮ್ ಆದ್ಮಿ ಶಾಸಕರ ಪಂಜಾಬ್ದಲ್ಲಿ ಹೊಸ ಜನ ಇದ್ದರು, ಅವರು ಒಂದು ಹೊಸ ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಬೇಕಾಗುವಷ್ಟೇ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ಹೀಗಾಗಿ ಅಲ್ಲಿ ಇಷ್ಟೆಲ್ಲ ಸ್ಕೀಮ್ಗಳನ್ನು ಕೊಟ್ಟರು ಸಹಿತ ಅವರು ಯಶಸ್ವಿ ಇದ್ದಾರೆ. ಆ ನೆಲೆಯಲ್ಲೇ ಇಲ್ಲಿಯೇ ಕರ್ನಾಟಕದ MLAಗಳನ್ನು ಕಂಟ್ರೋಲ್ ಮಾಡಿಕೊಂಡು 130 ಅಲ್ಲದ ಇಡೀ BJPದು ಯಾರೂ ಇಲ್ಲ. ಅವರಿಗೆ ನಾವು ಅನುದಾನ ಎದಕ್ಕೆ ಅನುಕ ಅನುದಾನ ಎದಕ್ಕೆ ಏನು
ಅನ್ನೋದೊಂದು ಲೆಕ್ಕ ಹಾಕ್ಕೊಂಡು ಅವ್ರಿಗೆ ಪೇಮೆಂಟ್ ಹೆಚ್ಚು ಮಾಡ್ರೆ ಏನಂತಲ್ಲ, ಖರ್ಚು ಮಾಡಿ ಬಂದಿರ್ತಾರೆ. ಅದಕ್ಕಿಂತ ಮುಖ್ಯ ಅಂದರೆ ನೀವು ರಾಹುಲ್ ಗಾಂಧಿ ನಿಮ್ಮ ಪರ ಇದ್ದಾರೆ. ಇವತ್ತು ಹೊಸ ರಾಜಕೀಯ ಸ್ಟಾರ್ಟ್ ಆಗಿದೆ, ಕಾಂಗ್ರೆಸ್ ಬದಲಾಗ್ತಾ ಇದೆ, ಭ್ರಷ್ಟರೆಲ್ಲ ಅದನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗಾಗಲೇ ಬಿ ಜೆ ಪಿಗರು ಭ್ರಷ್ಟ ಜನರೆಲ್ಲ ತೊಗೊಂಡು ಪಾಪ ಉಪಕಾರ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ, ಬರ್ರಿಪ್ಪ ನಮ್ಮ ಜೊತೆ ನೀವು ಬರ್ರಿ ಬರ್ರಿ ಅಂತೇಳಿ. ಅದಕ್ಕೆ ಸಿದ್ದರಾಮಯ್ಯ ಒಂದು ಬೆಸ್ಟ್ ಅಪಾರ್ಚುನಿಟಿ, ಯಾಕಂದರೆ ಈ ಮೂರು ಕೊಟ್ಟ ಮಾಡಿದ್ರಪ್ಪ ಅಂತಂದರೆ ನಿಶ್ಚಿತವಾಗಿಯೂ ಜನ ಇನ್ನಷ್ಟು ನಿಮಗೆ ಬೆನ್ನಂದಿಲ್ಲುವಂಥ ಸಾಧ್ಯತೆಗಳು ಇದೆ. ಹೌದು, ಗೌರ್ಮೆಂಟ್ ಬೀಳುತ್ತದೆ ಹೋಗ್ತದೆ ಕೆಲವೊಂದು, ಈಗ ರಿಪೋರ್ಟು ನಾವು ನೋಡಿದ್ದೀವಿ. ಇಲ್ಲ ಆಂಧ್ರದಾಗ ಕೊಟ್ಟರು ನಮ್ಮ ಇವರು ಯಾರು ಜಗನ್ಮೋಹನ್ ರೆಡ್ಡಿ ಅವರು, ಆದರೂ ಬಿದ್ದರು ಹಾಗೆ ಹೀಗೆ ಅಂತ ಇರ್ಬೋದು, ಸೋಲು ಗೆಲುವು ಇರುವನ. ಬಟ್ ಏನಪ್ಪ ಅಂದರೆ ಈಗ ಅದಕ್ಕೆ ಹೆಚ್ಚು ಕೊಡ್ತಾನೆ ಅಂತೇಳಿ ನಮ್ಮ ನಾಯ್ಡು ಅವರು ಹೇಳಿದ್ರಿಂದಾಗೆ ನಾಯ್ಡು ಅವ್ರು ಬೆನ್ನತ್ತಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಾಯ್ಡು ಅವರು ವಿಶೇಷವಾಗಿ ಏನಪ್ಪ ಅಂತಂದರೆ ಸೆಕ್ಯುಲರ್ ಅನ್ನೋದು ಪದಕ್ಕೆ ಭಾಳ ಸಮೀಪಿಸ್ಕೊಂಡು ಹೋಗಿದ್ದಾರೆ ಅವರು. ಯಾಕಂದ್ರೆ ಜಗನ್ಮೋಹನ್ ರೆಡ್ಡಿ ಅವರು ಭಾಳ ಸಿದ್ದರು, ಮತ್ತು ಕೆಲವು ತಪ್ಪುಗಳು ಆಗುವವರಿಂದ ಬೆಲೆ ಏರಿಕೆ ನಿಯಂತ್ರಣ ಆಗಲಿಲ್ಲ ಅಂದ್ಕೊಂಡು ಏನೋ ಜನ ಹಿಂಸರಿದ್ದಾರೆ. ಹಾಗಂತೇಳಿ ಅಷ್ಟಕ್ಕೆ ನಿಲ್ಲುವುದಿಲ್ಲ, ಮತ್ತು ಇವ್ರು ಗ್ಯಾರಂಟಿ ಇನ್ನಂತ ಹೆಚ್ಚು ಘೋಷಣೆ ಮಾಡಿದ್ರೆ ನಾಳೆ ಬದಲಾಗ್ಬೋದು. ಇದೆಲ್ಲ ಇರಲಿ. ಇದಕ್ಕೆ ಒಂದು ಇಂಪಾರ್ಟೆಂಟ್ ಈ ಮಾತನ್ನು ಸಿದ್ದರಾಮಯ್ಯವ್ರಿಗೆ ಗೊತ್ತದವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮ ಸಲಹೆಯಿಂದ ಅವ್ರು ಬದಲಾಗ್ತಾರಂತೂ ಅಲ್ಲ. ಬಟ್ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದ್ದೀರಪ್ಪ ಅಂದರೆ ನಮ್ಮ ಕೇಜ್ರಿವಾಲ್ನವರು ಮಾಡಲಾರ್ದ ಕೆಲಸ ನಿಮ್ಮಿಂದ ಸಾಧ್ಯತೆ ಇವೆ. ಶಿಕ್ಷಣ ಆರೋಗ್ಯ ಮುಂದದ್ರ ಜೊತೆಗೆ ಶಿಕ್ಷಣ ಜೊತೆಗೆ ಆರೋಗ್ಯ ಆಯಿತು, ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನೀರು ಫ್ರೀ ಕೊಡುವಂಥದ್ದು ಮಾಡೋ ಜೊತೆಗೆ ಇನ್ನೊಂದನ್ನು ಮಾಡಿದರೆ ಕೇಜ್ರಿವಾಲ್ ಮೀರಿದಂಥವ್ರು ಆಗ್ತಾರೆ. ನೀವು ನಿಮ್ಮದು ಹೊಸ ಇತಿಹಾಸ ಬರೆಯೋಕ್ಕೆ ಸಾಧ್ಯ ಇದೆ. ಏನು ಎಮ್ ಎಸ್ ಪಿಯನ್ನು ಕಾನೂನು ಮಾಡೋದು ಸ್ಟೇಟ್ ಲಿಸ್ಟ್ನಲ್ಲದ್ರೆ ಅದು ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಮಾಡಿದ ಮತ್ತೆ ಏನು ಮಾಡೋರು ಇದ್ದಾರೆ ಮೋದಿ ಅವರು? ಅವರು ಅದನ್ನು ಮಾಡಬೇಕು, ಅದು ತಿರಸ್ಕಾರ ಮಾಡಿದರೆ ರೈತನ ದೂರ ಹೋಗಬೇಕು. ಈ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿರ್ತದೆ. ಈಗಾಗಲೇ ರಾಹುಲ್ ಗಾಂಧಿಯವರು ತಮ್ಮ ಒಂದು ಏನಪ್ಪ ಅಂದರೆ 25 ಗ್ಯಾರಂಟಿಗಳು ಅದನ್ನೂ ಹಾಕಿದ್ರು, ಏ ರೈತರು ಎಮ್ ಎಸ್ ಪಿ ಕೊಡ್ತಾನೆ ಅಂತೇಳಿ. ಮತ್ತು ನೀವು ಯಾಕೆ ಅದನ್ನು ಮಾಡಬಾರ್ದು ಇಲ್ಲಿವರೆಗೆ? ಯಾಕೆ ಅದನ್ನು ಕಾನೂನು ಮಾಡ್ತಾ ಇಲ್ಲ ನಿಮ್ಮಲ್ಲೇ ನಮ್ಮ ಕರ್ನಾಟಕದಲ್ಲಿ? ನಮ್ಮ ಕರ್ನಾಟಕದ ರೈತರಿಗೆ ಈ ಒಂದು ಕಾನೂನು ಮಾಡಿದರೆ ನಿಶ್ಚಿತವಾಗಿಯೂ ರೈತರೆಲ್ಲ ನಿಮ್ಮ ಬೆನ್ನಿಗೆ ನಿಲ್ತಾರಲ್ರಿ. ಬೆನ್ನು ನಿಲ್ಲೋದಲ್ಲ, ಪಾಪ ಅವ್ರಿಗೆ ಅನಿವಾರ್ಯ ಇದೆ. ಅವ್ರಿಗೆ ಏನಿಲ್ಲ, ಎಮ್ ಎಸ್ ಪಿ ಮಾಡಿಕೊಡ್ರಿ ಮೊದಲು. ಅನುಕೂಲ ಆದರೆ ಪ್ರತಿಯೊಂದು ಹಳ್ಳಿಗೂ ಗೋಡಾವಣ ಮತ್ತು ಜೊತೆಗೆ ನೀರಿನ ಕೆರೆ ಮಾಡಿಕೊಟ್ರೆ ಇನ್ನೂ ವ್ಯತ್ಯಾಸಗಳು ಹೋಗಿಬಿಡ್ತೀರಿ. ಮತ್ತು ನೀವೀಗ ನಿಮ್ಮ ಜೀವನದ ಅತ್ಯಂತ ಒಂದು ಏನಪ್ಪ ಅಂತ್ಯಕಾಲಕ್ಕೆ ಬಂದಿದ್ದೀರಿ, 70 ವರ್ಷದ ಸಾಲದಲ್ಲ ಅದು ಮೀರಿ ಹೊಂಟಿದ್ದೀರಿ. ಈ ಸಂದರ್ಭದಲ್ಲಿ ನೀವು ಮಾಡಿದರೆ ಇತಿಹಾಸ ಉಳಿಯುವಂಥವ್ದು. ನಿಮ್ಮ ನಂತರ ನಿಮ್ಮ ಮಗನ ಬರಬೇಕಂತ ಏನಿಲ್ಲ, ಅವರು ಪಾಪ ಒಬ್ಬ ಒಳ್ಳೆ ಡಾಕ್ಟರ್ ಇದ್ಕೊಂಡ ತಮ್ಮ ಬದುಕು ತಾವು ಕಟ್ಕೊಂಡಿದ್ದಾರೆ, ಅವರಿಗೆಲ್ಲ ಮಾಡಿಕೊಟ್ಟಿದ್ದೀರಿ. ಮತ್ತು ಇದು ನೀವು ಸಿದ್ದರಾಮಯ್ಯನವ್ರ ಇತಿಹಾಸ ಅಲ್ಲ ಇವತ್ತು ಉಳಿಯುವಂಥದ್ದು. ಏನೋ ಆವತ್ತು ದೇವರಾಜ ಅರಸರು ಸ್ವಲ್ಪ ಮೀಸಲಾತಿದ ಬಗ್ಗೆ ಒಂದು ಹಾವನೂರು ವರದಿಯನ್ನು ಅನುಷ್ಠಾನಗೊಳಿಸಿ ಒಂದು ಇತಿಹಾಸ ಬರೆದರು. ಈ ಒಂದು ಇತಿಹಾಸ ಬರಲು ನಿಮಗೆ ಬಂದದ ಅವಕಾಶ, ಈ ಅವಕಾಶ ಬಿಟ್ಟು ಕೊಡೋದು ತಪ್ಪ ಅಂತ. ಯಾಕಂದರೆ 5 ಗ್ಯಾರಂಟಿ ಕೊಟ್ಟಿದ್ರಿ, ಇನ್ನು 3 ಗ್ಯಾರಂಟಿಗೆ ಏನಂತ ಲಾಸ್ ಇಲ್ಲ ಅದರೊಳಗೆ. ಫ್ರೀ ನೀರು ಕೊಟ್ಟರೆ ಏನು ಲಾಸ್ ಅಂಥದ್ದಿಲ್ಲ, ಮತ್ತು ಲಾಭದ ಬಜೆಟ್ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ದುಡ್ಡನ್ನು ಅಲ್ಲಿ ಬಳಸ್ತಾರೆ ಜನ, ಇದು ನಿಮಗೆ ಗೊತ್ತದೆ. ಈಗ ಅನುಭವಕ್ಕೆ ಬಂದದ ನಿಮ್ದು ಲಾಸ್ ಅಂತಿಲ್ಲ, KSRTC ಲಾಸ್ ಆಗಿಲ್ಲ. ಅದೇ ಕಾಲಕ್ಕೆ ಎಲೆಕ್ಟ್ರಿಕ್ ಇವತ್ತು ನಮ್ದು ಏನು ಮಾಡ್ತೀವಿ ಅದು ಲಾಸ್ ಆಗಿಲ್ಲ, ನೀವು ಅದು ತುಂಬಿಕೊಳ್ತಾ ಇದ್ದೀರಿ, ಜೊತೆ ಜನವನ್ನು ತುಂಬ್ತಾ ಇದ್ದಾರೆ. ಅಂದರೆ ತೊಂದರೆ ಆಗೋದಿಲ್ಲ ಅಂತಲ್ಲ, 59,000 ಕೋಟಿ ಹೊಂದು ಸಾಲದಲ್ಲ. ಆದರೆ ಅದನ್ನೆಲ್ಲ ಮೆಚ್ಚಿಕೊಂಡನು ಇವೊಂದು 3 ಜೊತೆಗೆ ಎಮ್ ಎಸ್ ಪಿ ಮಾಡಿದೆ ಅಂದರೆ ಸಹಜವಾಗಿ ರೈತಗೆ ದುಡ್ಡು ಉಳಿತದೆ, ಅವ್ನು ದುಡ್ಡು ಸಿಗ್ತದೆ, ಅವ್ನು ಖರ್ಚು ಮಾಡ್ತಾನಿಲ್ಲೇ. ಇದು ನಿಮ್ಗೆ ಗೊತ್ತಿದ್ದ ವಿಷಯ ಅದ. ಮತ್ತು ನೀವೆಲ್ಲ ಸೋಷಿಯಲಿಸ್ಟ್ ಮೂಮೆಂಟಿಂದ ಬೆಳೆದು ಬಂದವ್ರು ಅದ್ರಿ, ಮತ್ತು ಇಂಥ ನಾಯಕಿ ಇನ್ನೊಮ್ಮೆ ನಮಗೆ ಸಿಗ್ತಾರಂತ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಯಾಕೆಂತಂದರೆ ಎಲ್ಲನೂ ಇವತ್ತು ರಾಜಕೀಯ ಏನಾಗಲಿಕ್ಕೆ ದುಡ್ಡು ಕೊಟ್ಟು ದುಡ್ಡು ಹಾಕಿ ದುಡ್ತೀವಿ ಅಂತ ವ್ಯವಹಾರಗಳಾಗಿದಾವ. ಇನ್ನೇನೋ ಒಂದು ಭರವಸೆ ಏನು ಮಾಡಿದಪ್ಪ ಅಂತಂದರೆ ರಾಹುಲ್ ಗಾಂಧಿ ಅಂತ ಕಾಂಗ್ರೆಸ್ಸಿಗೆ ಆ ಕಾಂಗ್ರೆಸ್ನ ಪರಿವರ್ತನೆ ಮಾಡೋಂಥ ಒಂದು ಬುದ್ಧಿ ಬಂತಲ್ಲಪ್ಪ ಇವತ್ತು ಇಡೀ ದೇಶ ತುಂಬ ಸುತ್ತಾಕಿ ಅನ್ನೋದು ಖುಷಿ ಕೊಡೋ ವಿಷಯ ಆಗಿದೆ. ಅಟ್ಲೀಸ್ಟ್ ಕೊನೆಗಾದರೂ ನಾವು ಒಬ್ಬ ಒಳ್ಳೆಯ ನಾಯಕನ ನೋಡ್ತಾ ಇದ್ವಿಲ್ಲಪ್ಪ ಅಂತೇಳಿ. ಸ್ವತಂತ್ರ ಆನಂತರ ನೆಹರುನಂತ ಅಂತ ಹೇಳ್ಕೊಂಡು ನಾಯಕರು ಯಾರು ಬರಲಿಲ್ಲ ಈ ದೇಶಕ್ಕೆ. ಬಂದರೂ ಅದರ ಶಕ್ತಿ ಸಾಲಿಲ್ಲ. ಚಂದ್ರಶೇಖರ್ ಅವರು ಇರ್ಬೋದು, ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಇವತ್ತಿನ ದೇವೇಗೌಡರು ಇರ್ಬೋದು, ಅಥವಾ ಅವತ್ತಿನ ನಮ್ಮ ಏನಪ್ಪ ಅಂದರೆ ಲೋಹ್ಯಾ ಅವರು ಇರ್ಬೋದು, ಲೋಹ್ಯಾ ಅವ್ರ ಜೊತೆಗೆ ನರೇಂದ್ರ ಅವರು ಇರ್ಬೋದು, ಅನೇಕರು ಬರ್ತಾರೆ, GP ಅವರು ಇರ್ಬೋದು, ಇವರೆಲ್ಲರೂ ಮೂಮೆಂಟ್ ಏನನ್ನು ಮಾಡಿದರು. ಆದರೆ ಇಡೀ ವ್ಯವಸ್ಥೆನ ಬದಲು ಮಾಡೋಕೆ ಅವ್ರಿಗೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಈ ಒಂದು ಸಂದರ್ಭ ಇವತ್ತು ಇಡೀ ದೇಶ ಸುತ್ತಾಕಿದಂಥ ಒಬ್ಬ ನಮ್ಮ ರಾಹುಲ್ ಗಾಂಧಿಗೆ ಅದು ಗಾಂಧೀಜಿಯ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟಿದ್ದಕ್ಕೆ ಇವತ್ತು ಐಡ್ಯ ಬಂದು ಇವೆಲ್ಲ. ಅವರು ಎಲ್ಲ 4 ಗುಡಿಯಾಗಿ ಕೂತ್ಕೊಂಡು ಚರ್ಚೆ ಮಾಡೋದು ಹೋಗಿದ್ರೆ ಅವರು ಒಬ್ಬರು ಹಂಗೆ ಹೋಗಿಬಿಡ್ತಿದ್ರು. ಆ ದಿಶೆಯಲ್ಲಿ ಅವ್ರಿಗೂ ನಾವು ಇವತ್ತು ಇಲ್ಲ ಅಡ್ಡಿ ಇಲ್ಲ, ಒಳ್ಳೆಯ ನಾಯಕರ ಬೆಳೀತಾ ಇದ್ದಾರೆ ಅಂತ ಹೇಳುವ ಸಂದರ್ಭದಲ್ಲೆಲ್ಲ ನೀವು ನಿಮ್ಮ ಬದುಕಿನ ಅನುಭವ ಕಂಡಿದ್ದೀರಿ, ನೋವು ಉಂಡಿದ್ದೀರಿ, ಎಮ್ಮೆ ಮೇಲೆ ಕೂತು ಹೇಳಿದ್ದೀರಿ, ಸ್ವತಃ ಹೇಳ್ಕೊಳ್ತೀರಿ, ಖುಷಿ ಪಡ್ತೀರಿ, ಸಂತೋಷ ಪಡುವಂಥ ವಿಷಯ. ಇದ್ರ ಜೊತೆಗೆ ಇವೊಂದಿಷ್ಟು ಕೆಲಸ ಆದ್ರಪ್ಪ ಅಂತಂದ್ರೆ ಇಡೀ 90% ಜನ 90% ಜನ
ಅವರಿಗೆಲ್ಲ ನೀವು ದೇವ್ರಾಗಿ ಬಿಡ್ತೀರಿ ಅನ್ನೋದು ಎರಡು ಮಾತಿಲ್ಲ. ಹಂಗಂದ್ರೆ ನೀವು ದೇವ್ರು ಆಗ್ಬೇಕಂತಲ್ಲ, ನೀವು ದೇವ್ರು ಆಗ್ಬೇಕಂತ ಬಯಸೋದು ಇಲ್ಲದ್ರೆ ನಮಗೆ ಗೊತ್ತದೆ. ಯಾಕಂದ್ರೆ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಬೆಳೆದವ್ರಿಗೆ ಅವೆಲ್ಲ ಬರುವುದು ತಲೆಯಲ್ಲ. ಬಟ್ ಒಂದು ಒಳ್ಳೆ ಕೆಲಸ ಮಾಡಿದಂಗೆ ಆಗ್ತದೆ, ಐತಿಹಾಸಿಕ ಕೆಲಸ ಆಗ್ತದೆ. ಇದು ಸಾಧ್ಯನಾ? ಎಮ್ ಎಸ್ ಪಿ ಕಾನೂನು ಮಾಡೋಕ್ಕೆ ಸಾಧ್ಯನಾ? ಫ್ರೀ ನೀರು ಕೊಡೋಕ್ಕೆ ಸಾಧ್ಯನಾ? ಹಾಂ, ಅದಕ್ಕೆಲ್ಲ ಫ್ರೀ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯನಾ? ಫ್ರೀ ಆರೋಗ್ಯ ಕೊಡ್ಲಿಕ್ಕೆ ಸಾಧ್ಯನ? ಇವೆಲ್ಲ ಸಾಧ್ಯ ಅಸಾಧ್ಯ ಅಂತೆಲ್ಲ ಈಗ ಮಾಡಿ ತೋರಿಸಿದಾರೆ ನಮ್ಮ ಕೇಜ್ರಿವಾಲ್ರು. ಅವ್ರ ಕಡೆಯಿಂದ ಇನ್ನೊಂದು ಆಗಬೇಕಾಗಿದೆ, ಈಗ ಏನು ಮಾಡ್ತಾರೋ ಗೊತ್ತಿಲ್ಲ. ಎಮ್ ಎಸ್ ಪಿ ಕಾನೂನು ಅವರಂದು ಆಗೋ ಸಾಧ್ಯತೆಗಳು ಇದ್ದಾವೆ ಇಲ್ಲಂತಲ್ಲ, ಅವರು ಜನಪರ ಕಾರ್ಯಕ್ರಮ ಮಾಡೋರಲ್ಲಿದ್ದಾರೆ, ರಾಹುಲ್ ಗಾಂಧಿಯವರಲ್ಲೂ ಇದ್ದಾವೆ. ಅವ್ರು ಮಾಡೋದು ಬರೋದು, ನೀವು ಹೇಗೆ ಮಾಡಬಾರ್ದು ಕರ್ನಾಟಕದಲ್ಲಿ? ನಿಮ್ಮದೇ ಒಂದು ಯಾವುದಂಥ ಒಂದು ವಿಶಿಷ್ಟ ಇತಿಹಾಸವನ್ನು ಯಾಕೆ ಬರೀಬಾರ್ದು? ಇದು ಭಾಳಷ್ಟು ಜನರ 90% ಬಡವ ಜನರ ಪರವಾಗಿ ಇವತ್ತು ನಾವು ತಮ್ಮಲ್ಲಿ ಕೇಳ್ಕೊಳ್ತಿರುವಂಥ ಒಂದು ಏನಪ್ಪ ಅಂದರೆ ವಿನಂತಿ. ಇದಕ್ಕೆ ಇನ್ನು ಯಾವ ರೀತಿ ನೀವು ಸ್ಪಂದಿಸ್ತೀರಿ ಗೊತ್ತಿಲ್ಲ, ಬಟ್ ಇವೆಲ್ಲ ಸಾಧ್ಯದವ ಮಾಡಿರಿ. ಸಾಧ್ಯ ರೈತಗೆ ಎಮ್ ಎಸ್ ಪಿ ಕೊಡ್ರಿ, ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡ್ರಿ, ಮತ್ತು ಸ್ವಚ್ಛ ನೀರು ಕೊಟ್ಟರಂತೆ ಭಾಳ ಉತ್ತಮ. ಆರೋಗ್ಯ ಎಷ್ಟೋ 90% ರೋಗ ಬರೋದೇ ನೀರಿನಿಂದ, ಹೊರಸು ಗಾಡಿಯಿಂದ. ಫ್ರೀ ಸ್ವಚ್ಛ ನೀರು ಬಂತಂದ್ರೆ ರೋಗ ಕಡಿಮೆ ಆಗ್ತಾವೆ, ಆಟೋಮೆಟಿಕ್ ಮೆಡಿಸಿನ್ ಖರ್ಚು ಮಾಡೋದು ಕಡಿಮೆ ಆಗ್ತದೆ, ಆ ದುಡ್ಡು ನಮ್ಮಲ್ಲಿ ಮತ್ತೆ ಖರ್ಚಾಗ್ತದೆ. ನಮ್ಮ ಬಡ ಜನ ಇದ್ದಂಥ ಅವ್ರು ಇಲ್ಲೇ ಖರ್ಚು ಮಾಡ್ತಾರೆ, ಅವರೇನು ಸುಸ್ತು ಬ್ಯಾಂಕಿಗೆ ಹೋಗಿ ದುಡ್ಡು ಇಡೋದಿಲ್ಲ, ಮತ್ತೆ ಅವ್ರು ಬ್ಯಾಂಕಿಗೆ ಹೋಗಿ ಇಡೋದಿಲ್ಲ. ಅವರೇನು ಚೌಕಾಶಿನೂ ಅಲ್ಲ, ಮೋದಿನೂ ಅಲ್ಲ, ಯಾರು ಮೋದಿದ್ದಿರಲ್ಲ ಹಿಂದೊಬ್ಬರು, ಅವ್ರು ಹೋಗಿ ಲಂಡನ್ದಲ್ಲೂ ಅಲ್ಲಿ ದುಡ್ಡು ಹಾಕಿದ್ರು. ಹಿಂಗೆ ಅನೇಕ ಜನ ಬಂದು ಹೋಗಿದ್ದಾರೆ ಇತಿಹಾಸದಲ್ಲಿ. ನಮ್ಮ ಮಲ್ಯಾನೂ ಅಲ್ಲ, ಮಲ್ಯಾನ ದೋಸ್ತು ನಿಮಗೂ ಗೊತ್ತದೆ, ಮಲ್ಯಾನ ಹೇಳೋ ಅವಶ್ಯಕತೆ ಇಲ್ಲ. ಇವರೆಲ್ಲರೂ ದೇಶದ ದುಡ್ಡು ಹೋಗಿ ಎಷ್ಟೋ ಜನ ಕಾರ್ಪೊರೇಟ್ಗಳು ಇನ್ನೊಂದು ದೇಶದಲ್ಲಿ ಹೋಗಿದ್ರು, ಅದು ಆಗಲಾರ್ದು ಇಲ್ಲೇ ದುಡಿತದೆ ದುಡ್ಡು. ಈ 90% ಜನರಿಗಾಗಿ ಏನಾದರೂ ಮಾಡಿ ಅಂತ ಹೇಳ್ಕೊಳ್ದು ನೀವು ಮಾತಾಡಿ ಸರಿಯಾದ, ಮತ್ತು ಗ್ಯಾರಂಟಿ ಮುಂದುವರ್ಸೋದು ಖುಷಿ ವಿಷಯ ಅಂತ ಹೇಳ್ತಾ, ಇದನ್ನು ಎಲ್ಲರೂ ಬೆಂಬಲಿಸಲೇಬೇಕಾದಂತು ಬೆಂಬಲಿಸುವಂಥದ್ದು. ಅವ್ರು ಯಾರು ಬೆಂಬಲಿಸಲು ಬಿಡ್ತಾರೋ ಗೊತ್ತಿಲ್ಲ, ಯಾಕೆ ಅವ್ರಿಗೆ ಅಧಿಕಾರಿಗೆ ಯಾರಿಗೆ ಬರೋದಿಲ್ಲ ಅಂದಾಗ ಅವ್ರು ವಿರೋಧ ಮಾಡ್ತಾ ಇರ್ತಾರೆ, ನಡೀದನ ರಾಜಕೀಯದಲ್ಲ. ಯಾಕಂದ್ರೆ ಒಬ್ಬ ದೇವರಾದಾಗ ಇನ್ನೊಬ್ಬ ದೇವ ಆಗಬೇಕಾಗ್ತದೆ, ಇದು ಸಹಜವಾದಂಥ ಒಂದು ಸಿದ್ಧಾಂತ ಅಂತ ನಾವು ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ಮೋದಿಯವರ ಹೆಸರನ್ನು ಮೀರಿ ಸಿದ್ದರಾಮಯ್ಯ ಬರಬೇಕಾಗಿದ್ರೆ ಈ ಕೆಲಸ ಆಗ್ಬೋದಾ ನೋಡೋಣ. ಏನು ಮಾಡ್ತಾರೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.